ನಮಸ್ಕಾರ, ನಾನು ಯಲ್ಲಮ್ಮ. ವೆಲ್ಕಮ್ ಟು ಯಲ್ಲಮ್ಮ ಕಿಚನ್. ನಾನಿವತ್ತು ಪನ್ನೀರ್ ಟೀಕಾ ಮಾಡೋದು ತೋರಿಸ್ತಾ ಇದ್ದೀನಿ, ಬನ್ನಿ. ಅದಕ್ಕೆ ಬೇಕಾಗೋ ಸಾಮಾನು ಇದು: ಮಸಾಲೆ ಪನ್ನೀರು, ಆಲೂಗೆಡ್ಡೆ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಮೊಸರು, ಉಪ್ಪು, ತಂದೂರಿ ಮಸಾಲ. ಇದಕ್ಕೆ ಸ್ವಲ್ಪ ತಂದೂರಿ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರಾಗಿ ಕಲಸ್ಕೋಬೇಕು. ಮೊಸರು ಹಾಕ್ತಾ ಇದ್ದೀನಿ, ಮೊಸರು ಕಲಸ್ಕೋಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರು, ಸ್ವಲ್ಪ ಎಣ್ಣೆ ತಂದೂರಿ ಮಸಾಲೆಗೆ ಕಲಸ್ಕೋಬೇಕು. ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಸಾಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಇದು 10 ನಿಮಿಷ ಚೆನ್ನಾಗಿ ನೆನಿಬೇಕು. ಮಸಾಲೆ ಎಲ್ಲ ಪನ್ನೀರ್ಗೆ ಇದಾಗಬೇಕು. ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಈರುಳ್ಳಿ ಎಲ್ಲದಕ್ಕೂ ಈ ರೀತಿ ಮಸಾಲೆನ ಹಚ್ಚಿ ಇಡಬೇಕು. ಕಲಸಿದ್ದೀನಿ ಮಸಾಲೆ. ನಾನು ಕಲ್ಲರ್ ಹಾಕಿಲ್ಲ, ನೀವು ಬೇಕು ಅಂದರೆ ಕಲ್ಲರ್ ಹಾಕ್ಕೊಳ್ಳಿ. ನಾವು ಜಾಸ್ತಿ ಕಲ್ಲರ್ ಯೂಸ್ ಮಾಡಲ್ಲ, ಎಲ್ತು ಒಳ್ಳೆಯದಲ್ಲ. ಇದು 10 ನಿಮಿಷ ನೆನಿಬೇಕು, ಆಮೇಲೆ ತೋರಿಸ್ತೀನಿ. ಓಪನ್ ಓವನ್ನಲ್ಲಿ ನೋಡಿ, ಈ ಥರ ಕಂಬಿಗೆ ಎಲ್ಲದನ್ನು ಚುಚ್ಕೊಂಡಿದ್ದೀನಿ. ಆಲೂಗೆಡ್ಡೆ, ದಪ್ಪ ಮೆಣಸಿನ್ಕಾಯಿ, ಪನ್ನೀರು, ಮಸಾಲೆ ಹಚ್ಚಿರೋದು, 10 ನಿಮಿಷ ನೆಂದಿರೋದನ್ನ ಈ ಥರ ಚುಚ್ಚಿದ್ದೀನಿ. ಫ್ರೀ ಇಟ್ಗಿಟ್ಟಿದ್ದೀನಿ. ಈಗ ಇದನ್ನು ಒಳಗಡೆ ಇಡಬೇಕು. ಇಡ್ತಾ ಇದ್ದೀನಿ, ಇಟ್ಟಿದ್ದೀನಿ ನೋಡಿ. ಓವನ್ ತೆಗಿತಾ ಇದ್ದೀನಿ. ಸಾಸು, ಗ್ರೀನ್ ಚಟ್ನಿ ಜೊತೆಲಿ ಪನ್ನೀರ್ ಟೀಕಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಏನು ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.